ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಚಂಚಲ್ ಮೀಡಿಯಾ. ಇವತ್ತಿನ ಒಂದು ವಿಡಿಯೋದಲ್ಲಿ ಗ್ರೋ ಆ್ಯಪ್ನಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ. ಅದರಲ್ಲಿ ಹಲವಾರು ಸ್ಟಾಕ್ಸ್ಗಳಿರುತ್ತೆ. ಸೊ ಅದರಲ್ಲಿ ಯಾವುದು ಒಂದು ಒಳ್ಳೆಯ ರಿಟರ್ನ್ಸ್ ಕೊಡುವ ಸ್ಟಾಕ್ ಆಗಿರುತ್ತೆ, ಅದರ ಬಗ್ಗೆ ನಾನು ಹೇಳಿ ಕೊಡ್ತಾ ಇದ್ದೀನಿ. ಸೊ ನಾನಿವಾಗ ಇನ್ವೆಸ್ಟ್ಮೆಂಟ್ ಮಾಡಿದೆ, ಹಾಗೆ ಸಿಂಪ್ಲಾಗಿ ಸ್ವಲ್ಪ ಮಟ್ಟಿನ ಒಂದು ಚಿಕ್ಕ ಮಟ್ಟಿನ ಒಂದು ಇನ್ವೆಸ್ಟ್ಮೆಂಟ್ನಲ್ಲಿ ಯಾವ ಸ್ಟಾಕ್ ಒಳ್ಳೆಯದಿರುತ್ತೆ, ಅಂದರೆ ಒಳ್ಳೆಯ ರಿಟರ್ನ್ಸ್ ಕೊಡುತ್ತೆ ಅಂತೇಳಿ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಸೊ ನನ್ನ ಒಂದು ಜಸ್ಟ್ ಗ್ರೋ ಆ್ಯಪ್ ಓಪನ್ ಮಾಡಿದರೆ, ಸೊ ಇಂತಹ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ನೀವು ಡ್ಯಾಶ್ಬೋರ್ಡಿಗೆ ಹೋದರೆ ಜಸ್ಟ್ ನೀವು ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬನ್ನಿ. ಸೊ ನಾನು ಒಂದು ಸಣ್ಣ ಮಟ್ಟಿಗೆ ಇನ್ವೆಸ್ಟ್ಮೆಂಟ್ ಮಾಡಿದ ಸ್ಟಾಕ್ಗಳು, ಒಂದನೇದು ಅದಾನಿ ವಿಲ್ಮಾರ್ ಅಂತೇಳಿ, ಇನ್ನೊಂದು ಝೊಮ್ಯಾಟೊ, ಮೂರನೇದು ರಿಲಯನ್ಸ್ ಕ್ಯಾಪಿಟಲ್, ನಾಲ್ಕನೇದು ವಡಾಫೋನ್ ಐಡಿಯಾ. ಸೊ ಅದಾನಿ ಕ್ಯಾಪಿಟಲ್ ನೋಡಿ, ಇವಾಗ ನಾನು ಇನ್ವೆಸ್ಟ್ಮೆಂಟ್ ಮಾಡಿದ್ದು ಕೇವಲ ಒಂದು 608 ರೂಪಾಯಿ ಸಮಥಿಂಗ್ ಇದು ಮಾಡಿದ್ದೀನಿ ಇನ್ವೆಸ್ಟ್. ಸೊ ಅದು ನನಗೆ ಇಲ್ಲಿ ರಿಟರ್ನ್ಸ್ ಸಿಕ್ಕಿದ್ದು ಎಷ್ಟು ರೂಪಾಯಿ ಅಂತೇಳಿದರೆ 670 ರೂಪಾಯಿ ನನಗೆ ರಿಟರ್ನ್ಸ್ ಸಿಕ್ಕಿದೆ. ಓಕೆ, ಸೊ ಇದೊಂದು ಒಳ್ಳೆ ಒಂದು ರಿಟರ್ನ್ಸ್ ಕೊಡುವ ಸ್ಟಾಕ್ ಆಗಿರುತ್ತೆ ಅದಾನಿ ವಿಲ್ಮಾರ್. ನೆಕ್ಸ್ಟ್ ಝೊಮ್ಯಾಟೊ ಬಂದುಬಿಟ್ಟು ಈಗಷ್ಟೇ ಅದು IPO ಆ್ಯಡ್ ಆಗಿದೆ. ಓಕೆ, ಸೊ ಅದರಲ್ಲಿ ನನಗೆ ಒಂದು 26 ರೂಪಾಯಿ ಲಾಸ್ ಆಗಿದೆ. ಯಾಕಂತೇಳಿದ್ರೆ ಅದು ಈಗಷ್ಟೇ ಜಸ್ಟ್ ಜಾಯ್ನ್ ಆದಷ್ಟೇ ಅಲ್ವಾ. ಸೊ ಇಟ್ ಟೇಕ್ಸ್ ಟೈಮ್, ಸ್ವಲ್ಪ ಹೊತ್ತು ವೈಟ್ ಮಾಡಬೇಕಾಗುತ್ತೆ. ನಾನು ಸಿಂಪ್ಲಾಗಿ ನಿಮಗೆ ಒಂದು ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀನಿ. ಸೊ ರಿಲಯನ್ಸ್ ಕ್ಯಾಪಿಟಲ್ ಸ್ಟಾರ್ಟಿಂಗಲ್ಲಿ 10 ರೂಪಾಯಿ ಇತ್ತು ಶೇರಿಗೆ, ಈಗ ಅದು 20 ರೂಪಾಯಿ ಆಗಿದೆ. ಓಕೆ, ಸೊ ನನಗೆ ಅದರಲ್ಲಿ ಒಂದು 150 ರೂಪಾಯಿ ನಾನು ಇದು ಮಾಡಿದ್ದೆ, ಇನ್ವೆಸ್ಟ್ಮೆಂಟು ಮಾಡಿದ್ದೆ. ಸೊ ಆ ಒಂದು ಟೈಮಲ್ಲಿ 15 ರೂಪಾಯಿ ಇತ್ತು, ಇವಾಗ ಅದು 20 ರೂಪಾಯಿ ಆಗಿದೆ ಶೇರಿಗೆ. ಸೊ ನನಗೆ ಅದರಲ್ಲಿ ಒಂದು 50 ರೂಪಾಯಿ ಲಾಭ ಸಿಕ್ಕಿದೆ. ವಡಾಫೋನ್ಗೆ, ವಡಾಫೋನ್ ಐಡಿಯಾ ಈಗಷ್ಟೇ IPOಗೆ ಜಸ್ಟ್ ಜಾಯ್ನ್ ಆಗಿದೆ. ಓಕೆ, ಸೊ ನಾನು ಇನ್ವೆಸ್ಟ್ಮೆಂಟ್ ಮಾಡಿದ್ದು, ಸೊ ಸಮಥಿಂಗ್ ನನ್ನ ಒಂದು ನೆನಪಿನ ಪ್ರಕಾರ ಆ ಟೈಮಲ್ಲಿ 10 ರೂಪಾಯಿ ಇತ್ತು, ಈಗ ಸ್ವಲ್ಪ ಅಷ್ಟೇ ಇನ್ಕ್ರೀಸ್ ಆಗಿದೆ. ನನಗೆ ಅದರಲ್ಲಿ 5 ರೂಪಾಯಿ ಜಸ್ಟ್ ಪ್ರಾಫಿಟ್ ಸಿಕ್ಕಿದೆ ಅಷ್ಟೇ. ಸೊ ಇಲ್ಲಿ ನೋಡಿ, ನಾನು ಇಲ್ಲಿ ನಿಮಗೆ ಕಾಣ್ತಾ ಇದೆ ಮೇಲೆ ಇನ್ವೆಸ್ಟೆಡ್ 1060 ರೂಪಾಯಿ ಇನ್ಕೂಲಿ ಕರೆಂಟ್. ಓಕೆ, ಸೊ ಕರೆಂಟ್ ಇವಾಗ ನನಗೆ ಸಿಕ್ಕಿದ ಲಾಭ ಇಲ್ಲಿ ನೋಡಿ, ಟೋಟಲ್ ರಿಟರ್ನ್ಸ್ ಬಂದುಬಿಟ್ಟು 700 ರೂಪಾಯಿ. ಓಕೆ, ನಾನು 1060 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ, ಅದರಲ್ಲಿ ನನಗೆ ಸಿಕ್ಕಿದ್ದು 700 ರೂಪಾಯಿ. ಸೊ ಕರೆಂಟ್ ಇವಾಗ 1760 ರೂಪಾಯಿ ಇದೆ. ಓಕೆ, ಸೊ ಇದು ಒಂದು ಚಿಕ್ಕ ಮಟ್ಟಿನ ಒಂದು ಇನ್ವೆಸ್ಟ್ಮೆಂಟ್. ಸೊ ಇವಾಗ ಈ ಒಂದು ಸ್ಟಾಕ್ನಲ್ಲಿ ಯಾವುದು ನನ್ನ ಪ್ರಕಾರ ಒಳ್ಳೆಯದಂತೇಳಿದರೆ ಅದಾನಿ, ಎರಡನೇದು ಇವಾಗ ರಿಲಯನ್ಸ್ ಕ್ಯಾಪಿಟಲ್, ಸೊ ಅದು ಇವಾಗ ಸ್ವಲ್ಪ ಇಂಪ್ರೂವ್ ಆಗ್ತಾ ಇದೆ. ನೆಕ್ಸ್ಟ್ ವಡಾಫೋನ್ ಐಡಿಯಾ, ಝೊಮ್ಯಾಟೊಗಷ್ಟು ಜಸ್ಟ್ IPOಗೆ ಬಂದಿದೆ, ಸ್ವಲ್ಪ ಹೊತ್ತು ನಾವು ವೈಟ್ ಮಾಡಬೇಕಾಗುತ್ತೆ. ಓಕೆ, ಸೊ ಇದು ನಿಮಗೆ ಲೈವ್ ಪ್ರೂಫ್ ಆಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ. ಇನ್ನಷ್ಟು ಹೊಸ ಹೊಸ ಅಪ್ಡೇಟ್ಸ್ಗಳು ಬರ್ತಾ ಇರುತ್ತೆ, ನಮ್ಮ ಒಂದು ಚಾನಲ್ಗೆ ನೀವು ಸಪೋರ್ಟ್ ಮಾಡ್ತಾಯಿರಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಕೊಡಿ. ಥ್ಯಾಂಕ್ ಯು ಸೋ ಮಚ್.